ಬೆಟ್ಟ ಹೆಂಡತಿರಿಗೆ ಅಂಡರ್ಸ್ಟ್ಯಾಂಡಿಂಗು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಪರ್ಸೆಂಟು ಯಾವ ಮದುವೆ ಆದವರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಒಂದೇ ಒಂದಲ್ಲಿದೆ. ಇರಿ 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 ಇರಿ, ಉತ್ತರ ಕೊಡಬೇಡಿ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಒಂದೇ ಒಂದು ಅಂಡರ್ಸ್ಟ್ಯಾಂಡಿಂಗು, ಸೆಕ್ಸುವಲ್ ಇಂಟರ್ಕೋರ್ಸ್. ಇವಳಿಗೆ ಸೆಕ್ಸ್ ಅರ್ಜು, ಅವನಿಗೆ ಸೆಕ್ಸ್ ಅರ್ಜು. ಅವನ್ ಬೆಳ್ಳಗಿದ್ದಾನೆಯೋ, ಕಪ್ಪಗಿದ್ದಾನೆಯೋ, ಉದ್ದಕ್ಕಿದ್ದಾನೆಯೋ, ನೆಟ್ಟಗಿದ್ದಾನೆಯೋ, ಓದಿದ್ದಾನೆಯೋ, ವಿದ್ಯಾವಂತನೋ, ಹಣವಂತನೋ, ಒಳ್ಳೆ ಕೆಲಸ ಇದೆಯೋ, ಏನು ಗೊತ್ತಾಗಲ್ಲ. ಅರ್ಜು ಅವಳು ಹೇಗೆ ಬೇಕಾದ್ರೆ ಇರಲಿ, ಅವಲಕ್ಷಣ ಹೆಂಗಸಿಗೆಲ್ಲ ಮದುವಾಗತ್ತೆ, ಅವಲಕ್ಷಣ ಗಂಡಸಿಗೆಲ್ಲ ಮದುವಾಗತ್ತೆ. ಅರ್ಜು ಇದು ಒಂದು ಮಾತ್ರ ಸೆಟ್ ಆಗುತ್ತೆ ಗಂಡ ಹೆಂಡತಿಗೆ. ಅದು ಸೆಟ್ಟಾಗಿ ಒಂದು ಮಗು ಆಗೋ ತನಕ ಇಬ್ಬರು ಸೇರಿಕೊಂಡು ಬಾಳ್ತಾರೆ. ಮಗು ಆದ ಮೇಲೆ ಏನಪ್ಪ ಇವರು ನಿಮ್ಮನ್ನು ಮದುವೆ ಮಾಡ್ಕೋಬೇಡ ಅಂತನೋ ಹಂಗೆ ಏನೇನೋ ಹೇಳ್ತಿದಾರಲ್ಲ, ನಾನು ನಿಲ್ಸೋಕ್ಕೆ ಸಾಧ್ಯವಿಲ್ಲ, ನಿಮ್ಮನ್ನು ಮದುವೆ ಮಾಡ್ಕೋಬೇಡ ಅಂತ ಹೇಳೋಕ್ಕೆ ನಾನು ಯಾರು? ನೋಬಡಿ ಕ್ಯಾನ್ ಸ್ಟಾಪ್. ಎಲ್ಲ ಅನುಭವಿಸ್ಬೇಕು. ಇದು ನಮ್ಮ ಹಣೆ ಬರ. ಇದು ನಮಗೆ ವಿಚಾರಗಳು ಗೊತ್ತಿದ್ದರೂ ಕೂಡ ನಮ್ಮ ದೇಹದಲ್ಲಿ ಆಗುವ ಅನುಭವಗಳು, ಆ ಫೀಲಿಂಗ್ಸು ನಮ್ಮನ್ನು ಸರಿ ತಪ್ಪು ಅಂತ ಆಲೋಚನೆ ಮಾಡದೇ ಇರೋಂಗೆ ನಮ್ಮನ್ನು ಗುಂಡೀಲಿ ತಳ್ಳತ್ತೆ. ಈ ಮದುವೆ ಅಂತ ಅನ್ನೋದು ಒಂದು ಗುಂಡಿ, ಎಲ್ಲ ಬಿಡ್ತೀವಿ ಇನ್ಕ್ಲೂಡಿಂಗ್ ಮೀ. ನಾನು ಸ್ವಾಮೀಜಿ ಅಲ್ಲ, ಗುರೂಜಿ. ಸೊ ಪ್ರತಿಯೊಬ್ಬರು ಸಂಸಾರದ ಒಳಗಡೆ ಇಳಿದು ಹೆಂಡತಿ ಬಗ್ಗೆ ಗಂಡನಿಗೆ ಗೊತ್ತಾಗತ್ತೆ, ಗಂಡನ ಬಗ್ಗೆ ಹೆಂಡತಿಗೆ ಗೊತ್ತಾಗತ್ತೆ. ಯಾವಾಗ ವಿಚಾರಗಳು ಬೇರೆ ಬೇರೆ ಅಂತ ಗೊತ್ತಾಗತ್ತೆ, ಜಗಳ ಶುರು ಆಗುತ್ತೆ. ಯಾವಾಗ ಜಗಳ ಶುರು ಆಗತ್ತೆ, ಸಂಸಾರದಲ್ಲಿ ನೆಮ್ಮದಿ ಇಲ್ಲ. ಇವ ಎಣ್ಣೆ ಹೊಡ್ಕೊಂಬರ್ತಾನ, ಗಾಂಜಾ ಹೊಡಿತಾನ, ಅಥವಾ ಕೆಲವು ಮನೆಯಲ್ಲಿ ಹೆಂಗಸರು ಗಂಡನ ಬಿಟ್ಬಿಟ್ಟು ಬೇರೆ ಗಂಡಸರನ್ನ ಇಟ್ಕೊಂಡ್ಬಿಡ್ತಾರೆ, ಅಥವಾ ಗಂಡನಿಗೂ ಹೆಂಡತಿಗೂ ಮಾತೇ ಇಲ್ಲ ಮನೆಯಲ್ಲಿ ವರ್ಷಾನುಗಟ್ಲೆ, ಆದರೆ ಸಂಸಾರದಲ್ಲೆಲ್ಲ ಸೇರ್ಕೊಂಡಿರ್ತಾರೆ. ಲೋಕ ನಮ್ಮನ್ನು ಆಡತ್ತಿ ಅಂತ ಭಯದಿಂದ ಸೇರಿರ್ತಾರೆ ಹೊರತು ಗಂಡ ಹೆಂಡತಿಯರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಈ ಥರ ಸಂಸಾರದಲ್ಲಿ ಹುಟ್ಟೋ ಮಕ್ಕಳು ಚಿಕ್ಕ ವಯಸ್ಸಿಂದ ತಂದೆ ತಾಯಿಯನ್ನು ನೋಡ್ತಾ ಇರತ್ತೆ. ಮೊದಲನೇ ಗುರು ಯಾರು? ತಂದೆ ತಾಯಿ. ತಂದೆ ತಾಯಿ ಬಿಹೇವಿಯರ್ ಆ್ಯಟಿಟ್ಯೂಡೇ ನಮ್ಮ ಸಬ್ಕಾನ್ಷಿಯಸ್ಲಿ ರೆಕಾರ್ಡ್ ಆಗೋದು. ಮೆಡುಲಾ ಒಬಲಾಗಟ್ಟ ಒಳಗಡೆ ಏನು ರೆಕಾರ್ಡ್ ಆಗತ್ತೆ ಅಂತಂದರೆ, ಒಂದು ರೆಕಾರ್ಡ್ ಆಗಿರೋದು ಆಲ್ರೆಡಿ ಜನ್ಮ ಜನ್ಮಾಂತರದಲ್ಲಿ ಹೊತ್ಕೊಂಬಂದಿರೋದು, ಇನ್ನೊಂದು ಈ ಎನ್ವೈರ್ಮೆಂಟು ಏನಿದೆ ಅದರೊಳಗಡೆ ನಾವು ಏನನ್ನು ನೋಡ್ತೀವಿ, ಏನನ್ನು ಅನುಭವಿಸ್ತೀವಿ, ಅವುಗಳೆಲ್ಲ ರೆಕಾರ್ಡ್ ಆಗುತ್ತೆ. ಗಂಡ ಹೆಂಡತಿ ಜಗಳ ಮಾಡಬೇಕಾದ್ರೆ, ಗಂಡನ್ನ ಹೆಂಡತಿ ಹೊಡಿಬೇಕಾದ್ರೆ, ಹೆಂಡತಿಯನ್ನು ಗಂಡ ಹೊಡಿಬೇಕಾದ್ರೆ ಮಂಚದ ಕೆಳಗಡೆ ಅವಿಸ್ಕೊಂಡು ಮಗು ಭಯದಲ್ಲಿ ನಡುತ್ತಿರುತ್ತೆ, ಉಚ್ಚ ಮಾಡಿಬಿಡುತ್ತೆ, ಹೇಳಕ್ ತಾಕತ್ತಿಲ್ಲ, ಹೇಳಿದ್ರೆ ಹೊಡಿತಾರೆ, ಹೆದರಿ ಹೆದರಿ ಕುರುಗಿ 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 ಆ ಮಗು ಸೈಕಿಕ್ ಆಗ್ಬಿಡುತ್ತೆ. ಯಾವಾಗ ಅದಕ್ಕೆ ವಯಸ್ಸು ಬಂದು ದೊಡ್ಡದಾಗತ್ತೆ, ಅದಕ್ಕೆ ಧೈರ್ಯವಾಗಿ ಬಾಳಬೇಕು ಅಂತನಿಸಿದ್ರು ಧೈರ್ಯ ಬರಲ್ಲ. ಬೆಳಿಬೇಕಾಗಿರೋ ವಯಸ್ಸಲ್ಲಿ ಕೆಟ್ಟ ವಿಚಾರಗಳು ತಲೆ ನುಗ್ಗಿಬಿಡ್ತು ಅಂದರೆ ಖಂಡಿತ ಖಂಡಿತ ಒಂದು ಅಪ್ಪ ಪೋಲಿ ಅಂದರೆ ಮಗ ಪೋಲಿ ಆಗ್ಬಿಡ್ತಾನ, ಕ್ರಿಮಿನಲ್, ಅಥವಾ ಈ ಥರ ಸೈಕಿಕ್ ಆಗ್ಬಿಡ್ತಾನ. ಸೈಕಿಕ್ ಆಗಿರೋರೇ ಕ್ರಿಮಿನಲ್ ಆಗೋದು. ಯಾರು ತಲೆ ನೆಟ್ಟಿಗಿರುತ್ತೆ ಅವರು ಕ್ರಿಮಿನಲ್ ಆಗೋದಿಲ್ಲ. ಅವರವರು ಜೀವನಕ್ಕೆ ಒಳ್ಳೆದಾರಿಯನ್ನು ಹುಡುಕಿ ಸೃಷ್ಟಿ ಮಾಡ್ಕೋತಾರೆ. ಯಾರಿಗೆ ತಲೆ ಕೆಟ್ಟೋಗುತ್ತೆ, ಅವರು ವಯಸ್ಸಿಗೆ ಬಂದಿದ್ದ ತಕ್ಷಣ ಗೊತ್ತಿಲ್ಲದೆ ಅವರ ಸಂಗಾತಿಗಳು ಯಾರಿರ್ತಾರೆ, ಫ್ರೆಂಡ್ಸ್ಗಳು, ಅವ್ರ ಜೊತೆಗೆ ಸೇರಿಕೊಂಡು ಕೆಟ್ಟ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಈ ಸೈಕಿಕ್ ಆಗೋದಕ್ಕೆ, ಡಿಪ್ರೆಷನ್ ಬರೋದಕ್ಕೆ ತಂದೆ ತಾಯಿ ಕೂಡ ಮೂಲ ಕಾರಣ.